ಮತ್ತು ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ, ಸರ್ ನಮಗೆ ಈ ಥರ ಎರರ್ ಬರ್ತದೆ, ಯಾಕೆ ಬರ್ತಾ ಇದೆ, ಮತ್ತು ಅದ್ರ ಜೊತೆಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕೆ ಹೋದಾಗ ನಮಗೆ ಸಬ್ಮಿಟ್ ಆಗ್ತಾ ಇಲ್ಲ, ಏನು ರೀಸನ್ ಅಂತ ಕೇಳ್ತಾ ಇದ್ರು. ಆ ಬಗ್ಗೆ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ತಪ್ಪದೇ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ 24-25 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ತನಿಖೆ ಅರ್ಜಿ ಸಲ್ಲಿಸಲಿಕ್ಕೆ ಹೋದಂಥ ವಿದ್ಯಾರ್ಥಿ ಫಸ್ಟ್ ಸ್ಟೆಪ್ಪಿಂದ 4ನೇ ಸ್ಟೆಪ್ವರೆಗೆ ಕೂಡ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸನ್ನು ಕೂಡ ಫೆಚ್ ಆಗ್ತಾ ಇದೆ. ಬಟ್ 5ನೇ ಸ್ಟೆಪ್ಪಿಗೆ ಹೋದಾಗ ನಮಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಕೂಡ ಎರರ್ ಬರ್ತದೆ. ಏನಂತ ಎರರ್ ಬರ್ತದೆ ಅಂದರೆ, ಈ ಥರ ಎರರ್ ಬರ್ತಾಯಿದೆ, ಏನು ಮಾಡಬೇಕು ಏನಂತ ಕೇಳ್ತಾ ಇದ್ರು. ಎಸ್ ಫ್ರೆಂಡ್ಸ್, ಅದನ್ನು ಅಧಿಕೃತವಾಗಿ ತೋರಿಸ್ಕೊಡ್ತಾ ಆಗ್ತೀವಿ. ನೋಡಿ ಫ್ರೆಂಡ್ಸ್, ಡಿಯರ್ ಸ್ಟೂಡೆಂಟ್, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಸ್ ಆರ್ ನಾಟ್ ಎಟ್ ಬೀಂಗ್ ರಿಸೀವ್ಡ್ ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ 15 ವಿದ್ಯಾರ್ಥಿಗಳೇ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಹಾಗೂ ಆರ್ಯ ವೈಶ್ಯ ಅಭಿವೃದ್ಧಿ ಮಂಡಳಿ ನೀವು ಆಯ್ಕೆ ಮಾಡಿರೋ ಕೋರ್ಸ್ಗೆ 24-25 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ತನಿಖೆ ಅರ್ಜಿಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿಲ್ಲ. ಸಂಬಂಧಿಸಿದ ಇಲಾಖೆಯು ಸದರಿ ಕೋರ್ಸ್ಗೆ 24-25 ಸಾಲಿನ ಅರ್ಜಿಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದ ನಂತರ ನೀವು ಅರ್ಜಿಯನ್ನು ಸಲ್ಲಿಕೆಯನ್ನು ಮುಂದುವರಿಸಬಹುದು ಅಂತ ಕೂಡ ಕೊಡ್ತಾರೆ. ಅಂದರೆ ಅರ್ಥ ಏನಂದರೆ, ಸೊ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಯಾವ ಥರ ಯಾಕೆ ಈ ಥರ ಬರ್ತಾ ಇದೆ ಅಂದರೆ, ನೋಡಿ ಫ್ರೆಂಡ್ಸ್, ಇಲ್ಲಿ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ 24-25 ಸಾಲಿನ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವತಿಯಿಂದ ಓನ್ಲಿ PUC ಡಿಪ್ಲೊಮಾ, ITI ಜನರಲ್ ಡಿಗ್ರಿ, BA BSc BCOM BBA BCA ಓದ್ತಾ ಇರ್ತಾ ವಿದ್ಯಾರ್ಥಿ ಮಾತ್ರ ಅರ್ಜಿಗಳನ್ನ 15-2024 ಕೂಡ ಆಹ್ವಾನಿಸಿ ಮಾಡಿದ್ವಿ. ಅದನ್ನು ಬಿಟ್ಟು ಬೇರೆ ಯಾವ ವಿದ್ಯಾರ್ಥಿ ಅಂದರೆ ಮೆಡಿಕಲ್ ಇರ್ಬೋದು, ವೆಟರ್ನರಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಹಾಗೆ ಇಂಜಿನಿಯರಿಂಗ್ ಇರ್ಬೋದು, MTech ಇರ್ಬೋದು, MD ಇರ್ಬೋದು. ಸೊ ಈ ವೃತ್ತಿಪರ ಕೋರ್ಸ್ಗಳು BSc BBA ಆಮೇಲೆ ಅದರ ಜೊತೆಗೆ ನರ್ಸಿಂಗ್ ಕೋರ್ಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಅರ್ಜಿಯನ್ನು ಶೀಘ್ರದಲ್ಲೇ ಆಹ್ವಾನಿಸಲಾಗುತ್ತೆ. ಹಾಗಾಗಿ ಅಂಥ ಒಂದು ವಿದ್ಯಾರ್ಥಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಯಾವುದೇ ಕಾರಣ ಕೂಡ ಅರ್ಜಿ ಸಲ್ಲಿಸಕ್ಕೆ ಹೋದಾಗ ಸೊ ಅವ್ರದ್ದು ಏನಾಗುತ್ತೆ ಅಂದರೆ ಈ ಥರ ಯಾರು ಬರುತ್ತೆ. ಹಾಗಾಗಿ ಸೊ ನಿಮ್ಮದು ಏನಾದರೂ ಇಂಜಿನಿಯರಿಂಗ್ ಓದ್ತಾ ಇದ್ದರೆ ಅಂದರೆ ಅಂಥ ಒಂದು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಈ ಪರ್ಟಿಕ್ಯುಲರು ಅಪ್ಲಿಕೇಶನ್ ಇನ್ನೂ ಕೂಡ ಎನೇಬಲ್ ಮಾಡಿಕೊಟ್ಟಿಲ್ಲ. ಹಾಗಾಗಿ ನೀವು ಸಬ್ಮಿಟ್ ಮಾಡೋಕೆ ಹೋದಾಗ ನಿಮಗೆ ಈ ಥರ ಎರರ್ ಬರ್ತಾ ಇದೆ. ಸೊ ಹಾಗಾಗಿ ಯಾರು ವಿದ್ಯಾರ್ಥಿ ತಲೆ ಕೆಡಿಸ್ಕೊಳ್ಳೋಷ್ಕಿಲ್ಲ, ಇದಕ್ಕೆ ಮತ್ತೆ ಈಗ ಆಟೋಮೆಟಿಕ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತಂದರೆ ಸೊ ನಿಮ್ಮದು ಈ ಥರ ಎರರ್ ಹೋಗಿ ಆಟೋಮೆಟಿಕ್ಲಿ ಸಬ್ಮಿಷನ್ ಕೂಡ ಎನೇಬಲ್ ಆಗುತ್ತೆ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಡೌಟ್ನ ಕೇಳ್ತಾ ಇದ್ದರು. ಸೊ ಹಾಗಾಗಿ ಇವಡಿನ ಮಾಹಿತಿ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.